ಆಲ್ ರೈಟ್ ಏನೋ ಸಿದ್ದರಾಮಯ್ಯನವ್ರದ್ದು ಸಮಯದಲ್ಲಿ ಶಿಕ್ಷಕರ ನೇಮಕಾತಿ ಹಗರಣನ ಸಿ ಐ ಡಿ ಕೊಟ್ಟಿದ್ದಾರೆ ಸರ್ಕಾರದವರು ಅವತ್ತು ಅದನ್ನು ಮೂರ್ನಾಲ್ಕು ಶಿಕ್ಷಕರು ಪರೀಕ್ಷೆ ಬರೆದಿರಲಿಲ್ಲವಂತೆ ಕಡಿಮೆ ಅಂಕ ಪಡೆದಿದ್ದು ಹನ್ನೊಂದು ಜನನೂ ಶಿಕ್ಷಕರಾದ್ರಂತೆ ಏ ಇಷ್ಟು ತಡವಾಗಿ ಗೊತ್ತಾಯ್ತು ಇಲ್ರಪ್ಪ ನಿಮ್ಮಗಳಿಗೆ ಅದು ಆದರೂ ಪರವಾಗಿಲ್ಲ ಮಾಡಿ ಮಾಡಿ ಏಳು ಜನ ತುಮಕೂರಿನವರು ಅದರೇನೋ ಕೆಲವ್ರನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಅದಕ್ಕೆ ಸಿದ್ದರಾಮಯ್ಯನವರೇ ಯಾವ ಒಪ್ಪು ತಿಂದವ್ರು ನೀರು ಕುಡಿತಾರೆ ಬಿಡ್ರಿ ಅಂತ ಅದು ಆಗಲೇಬೇಕು ಒಳ್ಳೆ ಕತೆ ಆಯ್ತಲ್ಲ ಒಬ್ರದ್ದು ಮಾತ್ರ ಆರೋಪ ಬಂದ ಕೂಡಲೇ ಅದು ಕನ್ಫರ್ಮ್ ನನ್ನ ಥರ ಹೇಳ್ಬೋದು ಇನ್ನೊಬ್ರದ್ದು ಹೇಳಂಗಿಲ್ಲ ಅಂತ ಹೆಂಗೆ ಹೇಳ್ತೀರಿ ಅದನ್ನು ಆಗಲಿ ಆಗಲಿ ಆಗಬೇಕು ಉಪ್ಪು ತಿಂದವ್ರು ನೀರು ಕುಡಿಬೇಕು ಉಪ್ಪು ತಿಂದವ್ರು ಮಣ್ಣು ತಿನ್ನಬೇಕು ಅದು ಅವ್ರವರು ಇಷ್ಟ ತಿನ್ಕೊಳ್ಳಿ ಏನಾರು ಒಂದನ್ನು ಇನ್ನು ಪಾವುಗುಡದೇ ಸೋಲಾರ್ ಪ್ಲ್ಯಾಂಟ್ ವಿಚಾರದಲ್ಲಿ ಶಿವಕುಮಾರ್ ಮೇಲೆ ಈಗ ಪವರ್ ಮಿನಿಸ್ಟ್ರು ಎಲೆಕ್ಟ್ರಿಸಿಟಿ ಮಿನಿಸ್ಟ್ರ ಅವರು ಬರ್ತಾರೆ ಅವರು ಈ ಹಗರಣ ಎಲ್ಲ ತರ್ತೀವಿ ಅದಕ್ಕೆ ಅವರು ಏ ಗಲ್ಲಿಗೆ ಹಾಕ್ಲಿ ನಮ್ಮನ್ನು ಹಗರಣ ಬೆಲೆಗಳೇ ಗೊಡ್ಡ ಬೆದರಿಕೆಗೆ ಎದ್ರಿಗೆ ಮಗ ನಾನಲ್ಲ ಅಂತಾರೆ ಅಯ್ ನಿಮ್ಮನ್ನ ಒಂದ್ಸರಿ ಎದ್ರ ಕಥೆ ಅಂತಾರೆ ನೀವು ಒಳ್ಳೆ ಕತೆ ನೀವು ಎಂಥವ್ರಿಗೋ ಎದ್ರ ಕಂಡಿಲ್ಲ ಯಾವ ಲೆಕ್ಕಾಚಾರ ಬಟ್ ಸ್ಟಿಲ್ ಇದ್ರೆ ತನಿಖೆ ಆಗಲಿ ಎಲ್ಲವೂ ಆಗಲಿ ಯಾವ್ಯಾವ ತನಿಖೆ ಆಗಲಿ ಸೋಬಾಟ್ ಅದರಲ್ಲೇ ಆಗ್ಬೇಕು ಆಗ್ಬೇಕು ಒಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು ಡೋಂಟ್ ನಾಟ್ ವೇಸ್ಟ್ ಟೈಮ್ ಬರೀ ಖಾಲಿ ಮಾತಾಡ್ಬಹುದು ಬರೀ ಖಾಲಿ ಮಾತಾಡ್ತಾ ಇದ್ದಾರೆ ಅದೇನೇ ಹಗರಣ ಮಾಡಿದಿವಿ ಹಾಕ್ಬಿಟ್ಟು ಗಲ್ಲು ಬಿಟ್ಟು ಮಾಡ್ಲಿಕ್ಕೆ ಯಾರು ಬೇಡದವ್ರಿ ಈಗ ಮಾಡ್ತಾ ಇಲ್ವಾ ಅವರು ನನ್ನ ಒಬ್ಬನ ಡಿಸ್ಆಪ್ರೇಟ್ ಡಿಸ್ಸಪೇಟ್ ಕೇಸು ಸಿ ಬಿ ಐ ಕೊಡಿಲ್ವಾ ಇವ್ರದ್ದು ಯಾರ್ದು ಇರ್ಲಿಲ್ವಾ ಯಾರು ಮಾಡಿ ಯಾರ್ ಗೆಲ್ತ ಇದ್ದಾರೆ ನೀ ಹಿಂದ್ ಮಾಡ್ಲಿ ಸರ್ಕಾರದ ಮಾಡ್ಲಿ ಇಂತ ಗೊಡ್ಡ ಬೆದರಿಕೊಳ್ಳಲ್ಲ ಈ ಡಿ ಕೆ ಶಿವಕುಮಾರ್ ಯದರೋ ಮಗ ಅಲ್ಲ ಪಾವಗಡ ಸೋಲಾರ್ನ ನ ವಿತರಣೆಯಲ್ಲಿ ಏನೇನೋ ವ್ಯತ್ಯಾಸಗಳಾಗಿತ್ತು ಅನ್ನೋದನ್ನ ನಾನು ಇವತ್ತು ಹೇಳುವಂತ ಅಗತ್ಯ ಇಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ಅದೆಲ್ಲದೂ ಕೂಡ ಆಗಿದೆ ವಿಧಾನಸಭೆ ಒಳಗೂ ಕೂಡ ಚರ್ಚೆ ಆಗಿತ್ತು ಕೆಲವೇ ಸೆಕೆಂಡ್ಗಳಲ್ಲಿ ಅದನ್ನ ಹೇಗೆ ಹಂಚಿಕೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ ಅಧಿವೇಶನ ಮುಗಿದ ಯಾರು ಬಾರು ನೀರು ಕುಡಿತಾರೆ ನಾವೇನದ ವಿರುದ್ಧ ಇಲ್ಲ ಹದಿನೈದನೇ ಇಶ್ವಿನಲ್ಲಿ ಹೇಳೋದವರು ವಿರೋಧ ಪಕ್ಷದಲ್ಲಿ ಇದ್ರಿ ಏನು ಮಾಡಿದ್ರಿ ಈಗ ಬಸವರಾಜ್ ಬೊಮ್ಮೆ ಆಯ್ತು ಅವ್ರು ಅವಾಗ ಏನು ಮಾಡಿದ್ರಿ ಇವಾಗ ಏನು ಮಾಡಿದ್ರಿ ಆಗ ಯಾಕೆ ಮಾಡಲಿಲ್ಲ ಈಗ ಮಾಡೋಕ್ಕಾಗಲ್ಲ ಎಲ್ಲ ಇಲ್ಲ ತನಿಖೆ ನಡೀಲಿ ಅಷ್ಟೇ ಬಟ್ ವಿಧಾನಸಭಾ ಅಧಿವೇಶನದ ಬಳಿಕ ದಾಖಲೆ ಸಮೇತ ನನಗೂ ಗೊತ್ತಾಗ್ತಿಲ್ಲ ಈ ಗಲಾಟೆ ಅಲಾಟ್ ಆಗಿದ್ದ ದಿನದಿಂದಾನೇ ಗಲಾಟೆ ಇದೆ ಇನ್ಕ್ಲೂಡಿಂಗ್ ದೇರ್ ಗ್ರೇಟ್ ಪಾರ್ಟ್ನರ್ ಆಗಿದ್ದ ಜೆಡಿಎಸ್ ಅವರು ಇದೇ ಮಾತಾಡ್ತಿದ್ರು ಸೆಕೆಂಡ್ ಅಲಾಟ್ಮೆಂಟ್ ಹೆಂಗಾಯ್ತು ಅಂತ ಅದ್ರ ಲೀಡರ್ ಇದೇ ಹೇಳ್ತಿದ್ರು ಚರ್ಚೆ ಏನು ಆಗ್ಲಿಲ್ಲ ಆದ್ರೆ ಈಗ ಇದ್ದರೆ ಮಾಡಿ ಇಲ್ಲದಿದ್ದರೆ ಇಲ್ಲ ಅಷ್ಟೇ ಬಟ್ ಇವ್ರು ತನಿಖೆ ಮಾಡಿಸ್ತಿಲ್ಲ ಸರ್ ಜನರ ಮುಂದೆ ಇಡ್ತೀವಿ ಅಂತ ಹೇಳ್ತಾರೆ ಅದ್ ಪ್ರಯೋಜನ ಏನ್ ಜನರ ಮುಂದೆ ಮುಂದೆ ಮಾಡಿ ಮುಚ್ಕೊಂಡು ಇರಿ ಪಿ ಎಸ್ ಐ ಹಗರಣದಲ್ಲಿ ಸಿಲುಕಿರುವಂತ ಬಿಜೆಪಿ ಶಾಸಕ ಬಸವರಾಜ್ ದಡೇಸ್ಗುರು ಮತ್ತೊಂದು ಆವಾಂತರ ಏನಂತಂದ್ರೆ ಅವನಿಗೆ ಯಾರಿಗಿದೆ ಫೋನ್ ಮಾಡ್ಬಿಟ್ಟಿಲ್ಲ ಬೆದರಿಕೆ ಹಾಕಿದಾರಂತೆ ಅದಕ್ಕೆ ಈಗ ಅವ್ನ ವ್ಯಕ್ತಿ ತಿರುಗಿ ಬಿದ್ದ್ಬಿಟ್ಟಿದ್ದಾನೆ ಅಂದ್ರೆ ಏನು ಉಲ್ಟಾ ಹೊಡೆದಿರೋದು ಏನಂದ್ರೆ ನಾನಲ್ಲ ನಾನು ಯಾರಿಗೂ ಬೇರೆದವ್ರದ್ದಿತ್ತು ಅವ್ರಿಗೆ ಕೊಡ್ಸಕ್ ಅವ್ರು ಹೇಳಿದ್ರು ಅಂತ ಇವ್ರ ಕಡೆಗೆ ಹೇಳ್ತಾ ಇದ್ದಾರೆ ಈಗ ನೋಡ್ರಪ್ಪ ಏ ತೆಗ್ರೇ ಇವ್ರಿಬ್ರು ಕೊಟ್ಟಿದ್ರೆ ನಿನಗೆ ಬೇಕು ಅನ್ಸಿದ್ರೆ ವಸೂಲಿ ಮಾಡ್ಕ ಇಲ್ಲ ಅಂತಿದ್ರೆ ಬಿಟ್ಕ ನಮ್ಗೇನೋ ಹೋಗ್ಬೇಕು ಒಂದು ವೇಳೆ ಆಮೇಲೆ ಧಮಕಿ ಹಾಕಿದಾರು ಕಂಪ್ಲೇಂಟ್ ಕೊಡಿ ಇಲ್ಲದಿದ್ದರೆ ಅವ್ರು ಬೇನಿಂದ ಹಂಗೆ ಹೊತ್ತಾಯಿರಿ ಅಲ್ಲ ಸರ್ ಅವ್ನು ಕೊಟ್ಟಿದ್ದು ಒಪ್ಕೊಳ್ತಾ ಇದ್ದಾನೆ ಅಂದಮೇಲೆ ಅವ್ನ ಮೇಲೆ ಕೇಸ್ ಹಾಕ್ಬೇಕಲ್ಲ ಸರ್ ಅವ್ನು ಹೆಂಗೆ ಕೊಟ್ಟ ಸರ್ ದುಡ್ಡನ್ನು ರೀ ಕಂಪ್ಲೇನೇಂಟೇ ಇದಾದರೆ ನೀವೇನು ರೀ ಕೇಸ್ ಹಾಕ್ತೀರಿ ನಾಳೆ ಅಲ್ಲ ಸರ್ ಅವ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದೆ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ ಬೇರೆಯವ್ರಿಗೆ ಏನೋ ಕೊಟ್ಟಿರ್ಬೋದು ಬೇರೆ ರೂಪ ಕೊಟ್ಟಿದ್ದೆ ಅಂತ ನಾಳೆ ಬೇರೆ ಅದಕ್ಕೆ ಏನು ಮಾಡ್ತೀರಿ ಹಾಗಾಗಿ ನಾನು ಕಳ್ಕೊಳಕ್ಕೆ ರೆಡಿ ಇದೀನಿ ಹಾಗಾದರೆ ಕಳ್ಕೊಂಡು ಹೋಗಪ್ಪ ನಿನ್ನೆ ಯಾವ್ದು ಇನ್ನೊಂದು ಸರಿ ನನಗೆ ಅನ್ಯಾಯ ಆಗಿದೆ ಅಂತ ಏನಾದ್ರು ಬಂದು ಗಿಂದಾಗ ಮೂತಿ ಕೆತ್ತಬೇಕು ಅಷ್ಟೇ ನಿನ್ನೆ ಮೇಜ ಮೇಯರ್ ಮೈಸೂರು ಮೇಯರ್ದು ಎಲೆಕ್ಷನ್ ನಡೆದಿದೆ ಮೇಯರ್ ಉಪಮೇಯರ್ ಎರಡಕ್ಕೂ ಬಿ ಜೆ ಪಿ ಅವರು ಆಯ್ಕೆ ಆಗ್ಬಿಟ್ಟಿದ್ದಾರೆ ಹೆಂಗಪ್ಪ ಬಿ ಜೆ ಪಿ ಜೆ ಡಿ ಎಸ್ ಒಂದಾಯಿತು ಹೌದಾ ನಿನ್ನೆ ಇನ್ನು ನಿತೀಶ್ ಕುಮಾರ್ ಮೀಟ್ ಮಾಡ್ತಾ ಇದ್ರು ಅವರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ವಾಮಿ ಡೆಲ್ಲಿ ಡೆಲ್ಲಿನಲ್ಲಿ ಇದು ಬರೀ ಮೈಸೂರಿಗೆ ಸೀಮಿತ ಅಂತ ಅವ್ರಿಗೆ ಹೇಳ್ಕೊಂಡಿದ್ದಾರೆ ಇರ್ಬೋದು ನಮಗೇನು ಗೊತ್ತು ಎರಡು ಅವ್ರಿಗೆ ಕಾಂಗ್ರೆಸ್ ಕೈ ಎತ್ತಿತು ಏನಕ್ಕೆ ಎತ್ತಿತು ಬಹಳ ಸರಳ ಕೈ ಎತ್ತಿರೋದಿದು ಮೇಯರ್ನ ಬಿ ಜೆ ಪಿಯವ್ರು ತಗೊಂಬಿಟ್ರು ಉಪಮೇಯರ್ನ ದಿನ ಬಿ ಸಿ ಎಮ್ ಏನೋ ಒಂದು ಅದಿತ್ತು ಲೇಡಿ ಹೌದು ಈ ಈ ಜೆ ಡಿ ಎಸ್ನವರು ಅರ್ಜಿ ಹಾಕಿದ್ರು ಆ ಮ್ಯಾಡಮು ಆ ಸರ್ಟಿಫಿಕೇಟ್ ಕೊಡಲಿಲ್ಲ ಮಿಸ್ ಆಗೋಯ್ತು ಅದು ಚುನಾವಣೆಯಲ್ಲಿ ರಿಜೆಕ್ಟ್ ಆಗ್ಬಿಡ್ತು ಈಗ ಅಪ್ಲಿಕೇಶನ್ ಅದು ಇಲ್ಲ ಒಬ್ರು ಒಬ್ಬರು ಹಾಕೊಂಡಿದ್ರು ಎಮರ್ಜೆನ್ಸಿಗೆ ಇರ್ಲಿ ಬ್ಯಾಕ್ಅಪ್ ಅಂತ ಆದ್ರೆ ಈ ಮಧ್ಯದಲ್ಲಿ ಜೆ ಡಿ ಎಸ್ನ ಒಬ್ಲೇಡಿ ಕಾಂಗ್ರೆಸ್ ಸಪೋರ್ಟ್ ತಗೊಂಡ್ಬಿಟ್ಟು ಆಕೆ ಒಂದು ಅರ್ಜಿ ಹಾಕೊಂಡಿದ್ರಂತೆ ಅವ್ರು ಮೇಯರ್ ಎಲೆಕ್ಷನ್ ಬಂದಾಗ ಕೈ ಎತ್ಬಿಟ್ಟಿದ್ರಂತೆ ಕಾಂಗ್ರೆಸ್ ಪರವಾಗಿ ಜೆಡಿಎಸ್ನ ಅವ್ರು ನೋಡ್ಕೊಂಡಿದ್ರು ಹಿಂಗ ನಮ್ಮ ಪಾರ್ಟಿಗೆ ಬಡಿರ್ತೀರಾ ನೀವು ಇರ್ರಿ ಮಾಡ್ತೀವಿ ಅಂತೇಳಿ ಈ ಕಡೆ ಚಪಾಟ್ ಮಾಡ್ಬಿಟ್ಟಿ ಅಲ್ಲಿಗೆ ಇಷ್ಟು ಮುಗೀತು ಕತೆ ಇದು ಮೈಸೂರಿನ ದಸರಾಗೆ ಮುನ್ನ ಬಂದಿರುವ ರಾಜಕೀಯ ಹೊಸ ಕತೆ ಟ್ಯಾಬ್ಲೋ ಮಾಡ್ಬೋದು ಆಕ್ಚುಲಿ ನೀವು ಅದ್ರ ಒಳ್ಳೆ ಟ್ಯಾಬ್ಲೋ ಮಾಡ್ರಿ ಎಕ್ಸಿಬಿಷನ್ ಅಲ್ಲಿ ಒಂದು ನಾಲ್ಕು ಜನ ಡ್ರಾಮಾ ಟೈಪ್ ನಿಲ್ಲಿಸ್ಬಿಟ್ಟು ಒಳ್ಳೆ ಟ್ಯಾಬ್ಲೋ ಮಾಡ್ರಿ ಅದನ್ನ ಹೇಳಿ ಮತ್ತೆ ಇವರಿಗೆ ಪೋಕ್ಸೋ ಕೇಸ್ ನಲ್ಲಿ ಚಿತ್ರದುರ್ಗದ ಜೈಲಿನಲ್ಲಿರುವಂತಹ ಮುರುಘಾಶರಣರು ಸಹ ಕೈದಿಗಳಿಂದ ತೀವ್ರ ಮುಜುರ ಎದುರಿಸ್ತಾ ಇದ್ದಾರೆ ಏನಂದ್ರೆ ನಮ್ಮಂತವರಿಗೆ ಬುದ್ಧಿ ಹೇಳುವ ನೀವೇ ಹೀಗಾದ್ರೆ ಹೇಗ್ ಸ್ವಾಮಿ ಈ ಹಿಂದೆ ಇದೇ ಕಾರಾಗೃಹಕ್ಕೆ ಬಂದಲ್ಲ ಮನ ಪರಿವರ್ತನೆ ಶಿಬಿರ ನಡೆಸಿದ್ರಿ ಈಗ ನೀವೇ ಶಿಕ್ಷೆ ಅನುಭವಿಸುವಂತ ಸ್ಥಿತಿ ಬಂತಲ್ಲ ಅಂತ ಕೇಳಿದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿ ಜೈಲಿಗೆ ಕಳಿಸಿದಾರೆ ಅಂತೆಲ್ಲ ಹೇಳಿದ್ದಾರೆ ಇನ್ನೇನು ಅಷ್ಟೇನು ಈಗ ಅದಕ್ಕೆ ಇಲ್ಲ ಅದರಲ್ಲಿ ಎಕ್ಸಾಕ್ಟ್